ನರೇಂದ್ರ ಮೋದಿಯಿಂದ ಹಿಡಿದು ಅಮಿತ್ ಶಾ ಎಲ್ಲರ ಮೇಲೂ ಅಬ್ಬರಿಸಿ ಬೊಬ್ಬಿರುವ ಸಿದ್ದರಾಮಯ್ಯ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಮಾತ್ರ ಭಯ ಬಿದ್ದಂಗೆ ಕಾಣ್ತಿದೆ ಏ ವಿಜಯೇಂದ್ರ ಏ ಕುಮಾರಸ್ವಾಮಿ ಎನ್ನುವ ಸಿದ್ದರಾಮಯ್ಯ ಮೈಸೂರಲ್ಲಿ ಮಾತ್ರ ದನಿ ಇಲ್ಲ ದನಿ ಅಡಗಿದೆ ಅನ್ನೋ ಚರ್ಚೆ ಶುರುವಾಗಿದೆ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ತನ್ನ ಮಗನ ಹೆಸರನ್ನ ಪ್ರಸ್ತಾಪ ಮಾಡದೆ ಸೈಲೆಂಟಾಗಿ ಯಾರ್ಗಾರ ಕೊಟ್ಕೊಳ್ಳಿ ಟಿಕೆಟ್ನ ಅಂತ ಸಿದ್ದು ಸೈಲೆಂಟ್ ಆಗಿದ್ದಾರೆ ಕಾರಣ ಇಷ್ಟೇ ಕಳೆದ ವಿಧಾನಸಭೆ ಚುನಾವಣೆ ಲೋಕಸಭೆ ಚುನಾವಣೆಯಲ್ಲಿ ಆಗಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಮಂಡ್ಯದಲ್ಲಿ ಸೋತಿದ್ರು ಆ ಸೇಡನ್ನು ತೀರಿಸಿಕೊಳ್ಳಲು ಜೆ ಡಿ ಎಸ್ ಬಿಜೆಪಿಗರು ಮೈಸೂರಲ್ಲಿ ಸಮರಭ್ಯಾಸ ಮಾಡ್ಕೊಂಡು ನಿಂತವ್ರೆ ಸಿದ್ದರಾಮಯ್ಯನ ಮಗ ಬರಲಿ ಬರಲಿ ಎತ್ತಿಂದ್ರ ಹಾಗೆ ಕೊಟ್ಟು ಅಣ್ಣ ಎತ್ತಿಂದೀಂದ್ರ ಅಣ್ಣ ನೀನೇ ಬೇಕು ಅಂತ ಜೆ ಡಿ ಎಸ್ ಕಾಂಗ್ರೆಸ್ ಜೆ ಡಿ ಎಸ್ ಮತ್ತು ಬಿಜೆಪಿಯವರು ಕರೀತಾ ಇದ್ದಾರೆ ಆದರೆ ಎತ್ತೀಂದ್ರ ಮಾತ ನೋ ನನ್ನ ಟೀಕೆ ಟಿಪ್ಪಣಿ ಮಾತು ವಾಗ್ಬಾಣ ಏನೇ ಇದ್ರು ಮೈಸೂರು ಬಿಟ್ಟು ಆಚೆ ಮೈಸೂರು ಸಂಬಂಧಪಟ್ಟಂಗಿಲ್ಲ ಅಂತ ಆದರೆ ಸಿದ್ದರಾಮಯ್ಯ ಭಯ ಯಾರ ಮೇಲೆ ಆಲಿ ಎಂ ಪಿ ಪ್ರತಾಪ್ ಸಿಂಹ ಮೇಲ ಹ್ಞೂ ನೆವರ್ ಎವರ್ ಪ್ರತಾಪ್ ಅಂದರೆ ಯಾರು ಭಯ ಬೀಳ್ತಾರೆ ಅಲ್ವೇ ಆದರೆ ಜೆ ಡಿ ಎಸ್ ಬಿ ಜೆ ಪಿ ಕಾಂಬಿನೇಷನಲ್ಲಿ ಯಾಕೆಂದರೆ ಕಳೆದ ಚಾಮುಂಡೇಶ್ವರಿ ಚುನಾವಣೆಯ ಸೋಲು ಸಿದ್ದರಾಮಯ್ಯ ಅವ್ರನ್ನ ಇನ್ನೂ ಕೂಡ ನಿದ್ದೆಗೆಡಿಸಿದೆ ಅದಕ್ಕೆ ಅವರು ಹೊರಣ ಬಂದಿದ್ದು ಎಸ್ ನಾನು ರೆಡಿ ನಾನು ಸ್ಟ್ರಾಂಗ್ ಅಂದ್ರೆ ಸಿದ್ದರಾಮಯ್ಯ ಚಾಮುಂಡೇಶ್ವರಿ ನಿಂತು ಜಿ ಟಿ ದೇವೇಗೌಡ ಜೊತೆ ಗೆದ್ದಿರರು ಆದರೆ ಚಾಮುಂಡೇಶ್ವರಿಯಲ್ಲಿ ಮತ್ತೆ ಒಂದಾರೆ ನನ್ನ ಕತೆ ಕಷ್ಟ ಅಂತಲೇ ಅವರು ಹೊರನಾ ಕಡೆ ಹೋಗಿದ್ದು ಈಗಲೂ ಮೈಸೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮಗನನ್ನು ನಿಲ್ಲಿಸಿ ಸೋಲನ್ನು ಸ್ವೀಕಾರ ಮಾಡೋದ್ಕಿಂತ ಆಗಿರೋದು ಬೆಸ್ಟು ಅಂತ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಮೌನವಾಗಿದ್ದಾರೆ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಇದೀಗ ಸಾರಾಮಯೇಶ್ ಬಿ ಜೆ ಪಿ ಸಿಂಬಲ್ ಮೇಲೆ ಕಂಟೆಸ್ಟ್ ಮಾಡ್ತಾರೆ ಅನ್ನೋ ಚರ್ಚೆ ಜೋರಾಗಿದೆ ಸಾರಾಮಹೇಶ್ ಪಾಪ ಇಲ್ಲೂ ಏನೂ ಹೇಳ್ತಿಲ್ಲ ಆದರೆ ಪ್ರತಾಪ್ ಸಿಂಹ ವಿರುದ್ಧ ದೊಡ್ಡದಾದಂಥ ಅಲೆ ಬಿ ಜೆ ಪಿಯಲ್ಲೇ ಇದೆ ಹೀಗಾಗಿ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿಕೂಟ ಗೆಲುವನ್ನು ಸಾಧಿಸ್ತೀವಿ ಆದರೆ ಆ ಗೆಲುವು ಎತ್ತಿಂದ್ರ ವಿರುದ್ಧ ಇರಬೇಕು ಅನ್ನೋ ಕಾರಣಕ್ಕೆ ಎತ್ತಿಂದ್ರಣ್ಣ ನೀವು ಬನ್ನಿ ಎತ್ತಿಂದ್ರ ನೀವು ಬನ್ನಿ ಅನ್ನೋ ರೀತಿಯ ವ್ಯಂಗ್ಯವಾದ ಕ್ಯಾಂಪೇನನ್ನು ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಿದ್ದಾರೆ ಅಬ್ಬರಿಸಿ ಬೊಬ್ಬಿರುವ ಸಿದ್ದರಾಮಯ್ಯ ಮಗನನ್ನು ಅಖಾಡದಲ್ಲಿ ನಿಲ್ಲಿಸಿ ಗೆಲ್ಲಿಸ್ಕೊಂಡು ಹೋಗಿ ಯಾಕೆ ಸೈಲೆಂಟ್ ಆಗಿದ್ದೀರಿ ಎಲ್ಲಿ ಸಿದ್ದರಾಮಯ್ಯ ನಿಮ್ಮ ಪೌರುಷ ಅನ್ನೋ ಟೀಕೆ ಟಿಪ್ಪಣಿ ಜೆ ಡಿ ಎಸ್ ಗುಂಪುಗಳಲ್ಲಿ ನಡೀತಿದೆ ಬಿ ಜೆ ಪಿ ಗುಂಪಲ್ಲಿ ನಡೀತಿದೆ ಯಾಕೆ ಅಂದರೆ ಮಂಡ್ಯದಲ್ಲಿ ನಿಖಿಲ್ ಸೋಲ್ ಏನಾಗಿತ್ತು ಆ ಸೋಲಿನ ಸೇಡನ್ನು ಯತೀಂದ್ರ ಸೋಲಿಸಿ ತೀರಿಸ್ಕೋಬೇಕು ಅನ್ನೋದು ಅವರ ನಿರೀಕ್ಷೆ ಬಿ ಜೆ ಪಿ ಅವ್ರದ್ದು ಜೆ ಡಿ ಎಸ್ ಜೆ ಡಿ ಎಸ್ ಜಾಸ್ತಿ ಆದರೆ ನಮ್ಮ ತಂದೆ ಹೆಚ್ಚು ಸ್ಥಾನವನ್ನು ಲೋಕಸಭೆಯಲ್ಲಿ ಗೆದ್ರೆ ಮುಂದುವರಿತಾರೆ ಐದು ವರ್ಷ ಅಂತ ಹೇಳಿದಂಥ ಯತೀಂದ್ರ ಮೈಸೂರು ಲೋಕಸಭೆ ದೃಷ್ಟಿಯಲ್ಲಿ ಒಂದೇ ನನಗೆ ಬೇಕು ಅಂತ ಒಂದು ಸಿಂಗಲ್ ಸ್ಟೇಟ್ಮೆಂಟನ್ನು ಕೊಟ್ಬಿಟ್ರು ಅವ್ರು ಟಿಕೆಟ್ ಕೊಡ್ತಾರೆ ಯತೀಂದ್ರ ಆದರೆ ಭವಿಷ್ಯ ಏನು ಅಂತ ಗೊತ್ತಿರುವ ಕಾರಣ ಯತೀಂದ್ರ ಬಾಯ್ಬಿಡ್ತಲ್ಲ ಈ ಬಗ್ಗೆ ಹ್ಞೂ ಹ್ಞೂ ಮೈಸೂರು ಅಯ್ಯೋ ಇಲ್ಲ ನಮ್ಮದು ಚಾಮರಾಜನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಸೇರುತ್ತೆ ವರುಣ ಚಾಮರಾಜನಗರಕ್ಕೆ ಮೈಸೂರಿಗಲ್ಲ ಚಾಮರಾಜನಗರ ಮೀಸಲು ಕ್ಷೇತ್ರ ಈ ರೀತಿಯ ಚರ್ಚೆಗೆ ಬಂದಿದ್ದಾರೆ ಸೊ ಹೀಗಾಗಿ ಇಡೀ ರಾಜ್ಯದಲ್ಲಿ ಹುಲಿಯಂತೆ ಕಾಣುವ ಸಿದ್ದರಾಮಯ್ಯ ಮೈಸೂರಲ್ಲಿ ಮಾತ್ರ ಆ ಪೌರುಷವನ್ನು ತೋರಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸಿದ್ದರಾಮಯ್ಯ ಯಾರನ್ನು ಬೇಕಾದ್ರೂ ಎದುರಾಕತ್ತಾರೆ ಅದು ಮೈಸೂರು ಬಿಟ್ಟು ಹೊರಗಡೆ ಆದರೆ ಮೈಸೂರು ಅಕಾಡ ಆ ರೀತಿ ಇಲ್ಲ ಯತ್ತೀಂದ್ರ ಚುನಾವಣೆಗೆ ಸ್ಪರ್ಧೆ ಮಾಡಿ ಸೋತರೆ ಆ ಹಿನ್ನಡೆ ಆ ಅಪಮಾನಗಳಿದೆಯಲ್ಲ ಅದೊಬ್ಬ ಸಿ ಎಂಗೆ ಗೊತ್ತು ಅನುಭವಿಸ್ತಂಥ ಸಂಕಟ ಸೊ ಹಾಗಾಗಿ ಕುಮಾರಸ್ವಾಮಿಯವರ ಆದಿಯಾಗಿ ಬಿ ಜೆ ಪಿ ನಾಯಕರು ಕಮಾನ್ ಕಮಾನ್ ಯತ್ತೀಂದ್ರ ಅಂತ ಕರೀತಿದ್ದಾರೆ ಆದರೆನೋ ನಾನು ಆಡ್ತಲಿಲ್ಲ ಅನ್ನೋದು ಎತ್ತಿಂದ್ರ ಕಡೆಯವರ ಮಾತು ಸೊ ಹೀಗಾಗಿ ಮೈಸೂರು ಭಾಳ ಜಿದ್ದಾಜಿನಿಂದ ಕೂಡಬೇಕು ಅಂದರೆ ಎತ್ತಿಂದ್ರ ಕಂಟೆಸ್ಟ್ ಮಾಡಬೇಕು ಆದರೆ ಎತ್ತಿಂದ್ರ ಕಂಟೆಸ್ಟ್ ಮಾಡುವ ಮೂಡಲಿಲ್ಲ ಅದರ ಆಲೋಚನೆಯಲ್ಲೂ ಕೂಡ ಇಲ್ಲ ಆದರೆ ಎತ್ತಿಂದ ಅವ್ರನ್ನ ಅಭ್ಯರ್ಥಿ ಮಾಡಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಗುಂಪಿನವರ ಕೂಡ ಒಂದು ಒತ್ತಾಯ ಡಿ ಕೆ ಸುರೇಶ್ ಅವರು ಮಾತ್ರ ಗ್ರಾಮಾಂತರದಲ್ಲಿ ಫೈಟ್ ಮಾಡಬೇಕು ಹೋರಾಟ ಕೊಡಬೇಕು ಆದರೆ ಅವ್ರ ಮಗ ಮಾತ್ರ ಮನೇಲಿ ಕೂತಿರ್ಬೇಕಾ ಏನು ನಿಲ್ಸಿ ಸಿದ್ದರಾಮಯ್ಯ ಅವ್ರ ಮಗನೂ ಮಿನಿಸ್ಟ್ರು ನೀವು ನಿಲ್ಲಿ ಇಲ್ಲ ಗೆಲ್ಲಿಸಿ ಸೋತ್ರೆ ಮನೆಗೆ ಹೋಗಿ ಅನ್ನೋ ಸಂದೇಶ ಕೊಡ್ತೀವಿ ಅನ್ನೋದಾದರೆ ವಾಟ್ ಅಬೌಟ್ ಸಿದ್ದರಾಮಯ್ಯ ನಿಲ್ಸಿ ಸಿದ್ದರಾಮಯ್ಯನವ್ರ ಮಗನೂ ಕೂಡ ಅನ್ನೋದು ಡಿ ಕೆ ಶಿವಕುಮಾರ್ ಬೆಂಬಲಿಗರ ಮಾತು ಬಟ್ ಸಿದ್ದರಾಮಯ್ಯ ಊರಲ್ಲೆಲ್ಲ ರಾಜ್ಯಾದ್ಯಂತ ಎಷ್ಟೇ ಭರ್ಜರಿ ಭಾಷಣ ಮಾಡಿದ್ರು ಆದರೆ ಮೈಸೂರು ಲೋಕಸಭಾ ವಿಚಾರ ಬಂದರೆ ಸೈಲೆಂಟ್ ಸೈಲೆಂಟ್ ಸಿದ್ದರಾಮಯ್ಯ ಎತ್ತಿಂದ್ರ ಹೊರಗಡೆ ನಮ್ಮ ತಂದೆ ಅದನ್ನ ಜಾಸ್ತಿ ಗೆದ್ರೆ ನಮ್ಮ ತಂದೆ ಮುಖ್ಯಮಂತ್ರಿ ಅಂತಾರೆ ಮೈಸೂರು ಲೋಕಸಭೆ ಅಂದರೆ ನೋ ಉತ್ತರ ಇಲ್ಲ ನಾವು ಗೆಲ್ಲಿಸ್ತೀವಿ ಅಂತಾರೆ ಸೊ ಹೀಗಾಗಿ ಸಿದ್ದರಾಮಯ್ಯ ಅವರಿಗೆ ಭಯ ಯಾರ ಮೇಲೆ ಅಂತಂದರೆ ಆ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಕೊಟ್ಟದ ಮೇಲೆ ಅನ್ನೋದು ಸಹಜವಾದ ಚರ್ಚೆ ಬಟ್ ಇಷ್ಟೆಲ್ಲ ಬಹಿರಂಗವಾಗಿ ಎತ್ತಿಂದ್ರ ಅಖಾಡಕ್ಕೆ ಬರಲಿ ಎತ್ತಿಂದ್ರ ಅಕಾಡಕ್ಕೆ ಬರಲಿ ಅಂದರೆ ಅಖಾಡದಿಂದ ಓಡಿ ಹೋಗುವ ನಿರ್ಧಾರ ಯಾಕೆ ಅಂದರೆ ಸಹಜವಾಗಿ ಆ ಸೋತ್ಪಟ್ರೆ ಅನ್ನೋ ಭಯ ಇದೆ ಅನ್ನೋದು ಬಿ ಜೆ ಕಂಗ ಜೆ ಡಿ ಎಸ್ನವ್ರ ವ್ಯಾಖ್ಯಾನ ನೋಡಬೇಕೇನಾಗುತ್ತೆ ಅಂತ ಆದರೆ ಸಿದ್ದರಾಮಯ್ಯನಿಂಗೇನು ಅಂತಂದರೆ ಜೆ ಡಿ ಎಸ್ ಬಿ ಜೆ ಪಿಗೆ ಕೌಂಟರ್ ಕೊಡೋಕೆ ಓಕೆ ಅವರು ಆದರೆ ತಮ್ಮ ಅಕ್ಕಪಕ್ಕ ಇರೋ ಶತ್ರುಗಳನ್ನ ಅಂದಾಜು ಮಾಡೋದ್ರಲ್ಲಿ ಫೇಲ್ ಆಗ್ತಾರೆ ಅವತ್ತು ಚಾಮುಂಡೇಶ್ವರಿ ಸೋಲ್ ಇದೆಯಲ್ಲ ಅದು ಜೆ ಡಿ ಎಸ್ ಬಿ ಜೆ ಪಿಯಿಂದಲ್ಲ ಕಾಂಗ್ರೆಸ್ಸಿಗರು ಸೇರಿಕೊಂಡು ಸಿದ್ದರಾಮಯ್ಯವ್ರು ಸೋಲಿಸಿದ್ದು ಅದೊಂದು ಭಯ ಸಿದ್ದರಾಮಯ್ಯವ್ರಿಗಿದೆ ನಾನು ನನ್ನ ಕಾರ್ಯಕರ್ತನ ನಂಬ್ತೇನೆ ಆದರೆ ನಮ್ಮಲ್ಲಿ ಲೀಡ್ ಅಂತ ವೇಷ ಹಾಕೊಂಡಂಥ ಶತ್ರುಗಳ ನಂಬೋದು ಕಷ್ಟ ಅನ್ನೋದು ಸಿದ್ದರಾಮಯ್ಯನವರ ಅಂತರಾಳದ ಮಾತು ಜೆ ಡಿ ಎಸ್ ಬಿ ಜೆ ಪಿ ಇರಲಿ ನಮ್ಮವರೇ ನಮಗೆ ಕೈ ಕೊಟ್ಬಿಡ್ತಾರೆ ಕಣಯ್ಯ ಅನ್ನೋ ದಾಟಿಯಲ್ಲಿ ಸಿದ್ದರಾಮಯ್ಯ ಮಾತಾಡ್ಕೊಂಡು ಒಂದು ಸ್ವಲ್ಪ ಹುಷಾರಾಗಿ ಹೆಜ್ಜೆ ಇಡ್ತಿದ್ದಾರೆ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಡಿ ಕೆ ಶಿವಕುಮಾರ್ ನೀವು ಹೇಳಿದ್ದೇ ನಡೀಲಿ ಆದರೆ ಎತ್ತಿಂದ ಮುಟ್ಟಬೇಡಿ ಅನ್ನೋ ನಿರ್ಧಾರದಲ್ಲಿ ಸಿದ್ದರಾಮಯ್ಯ ಇದ್ದಾರೆ ಬಟ್ ಸಿದ್ದರಾಮಯ್ಯಗೆ ಭಯ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಕೂಟದ ಬಗ್ಗೆ ಒಂದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಕಾಂಗ್ರೆಸ್ಸಿಗರೇ ಸೇರ್ಕೊಂಡು ಯತೀಂದ್ರ ಸೋಲಿಸ್ಬಿಟ್ರೆ ಆ ಸೋಲಾಗಬಾರ್ದು ಅನ್ನೋ ನಿರ್ಧಾರದಲ್ಲಿ ಯತೀಂದ್ರ ಅವ್ರನ್ನ ಮೈಸೂರು ಲೋಕಸಭಾ ಕ್ಷೇತ್ರದ ಚರ್ಚೆ ಅಖಾಡದ ಚರ್ಚೆಯಿಂದ ದೂರ ಇಟ್ಟಿದ್ದಾರೆ ಅವರು ದೂರ ಇದ್ದಾರೆ ಸೊ ಹಾಗಾಗಿ ಊರು ತುಂಬ ಹುಲಿಯಾಗಿದ್ದರು ಆದರೆ ತಮ್ಮ ಕೇರಿಯಲ್ಲಿ ವ್ಯತ್ಯಾಸ ಆದರೆ ಏನಾಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯ ಅಂದರೆ ಇಡೀ ಕರ್ನಾಟಕ ಸಿದ್ದರಾಮಯ್ಯ ಬೆಳಗಾವಿಗೆ ಹೋದ್ರೂ ಹಬ್ಬರ್ಸ್ತಾರೆ ಮಂಗಳೂರಿಗೆ ಹೋದ್ರೂ ಹಬ್ಬರ್ಸ್ತಾರೆ ಹುಬ್ಳಿಗೋದ್ರೂ ಅಬ್ಬರಿಸ್ತಾರೆ ಆದರೆ ಮೈಸೂರು ಲೋಕಸಭೆ ವಿಚಾರ ಬಂದರೆ ಅವರು ಪ್ರತಾಪ್ ಸಿಂಹ ವಿರುದ್ಧ ಭಯ ಬಿದ್ದಿದ್ದಲ್ಲ ಜೆ ಡಿ ಎಸ್ ಕಾ ಬಿ ಜೆ ಪಿ ಮೈತ್ರಿ ಕೊಟ್ಟದ ಆ ಒಂದು ಮೈತ್ರಿ ಜೊತೆಗೆ ಒಂದಷ್ಟು ಕಾಂಗ್ರೆಸ್ಸಿಗರು ಸೇರ್ಕೊಂಡು ಸೋಲ್ಸ್ಬಿಟ್ರೆ ಚಾಮುಂಡೇಶ್ವರಿ ಅದೇ ತಾನೇ ಕಾಂಗ್ರೆಸ್ನಲ್ಲಿನ ಕೆಲವು ಅವರ ಪಕ್ಷದ ಮೀರ್ಸಾ ದಿಕ್ಕನ್ನ ಅರ್ಥ ಮಾಡ್ಕೊಳ್ಳೋದಲ್ಲಿ ಸಿದ್ದರಾಮಯ್ಯ ಫೇಲ್ ಆಗಿ ಅವರು ಸೋತಿದ್ದು ಸೊ ಹಾಗಾಗಿ ಎತ್ತಿದ್ರೆ ಅದಕ್ಕೆ ಬಲಿಯಾಗಬಾರ್ದು ಅನ್ನೋ ಕಾರಣಕ್ಕೆ ಮೈಸೂರು ಲೋಕಸಭಾ ವಿಚಾರದಲ್ಲಿ ಸಿದ್ದರಾಮಯ್ಯ ಸೈಲೆಂಟ್ ಯಾವಾಗಲೂ ಸಿದ್ದರಾಮಯ್ಯ ಒಂದು ಮಾತು ಹೇಳ್ತಾರೆ ಪ್ರತಾಪ್ ಸಿಂಹನ್ ಸೋಲ್ಸಿ ಪ್ರತಾಪ್ ಸಿಂಹನ್ ಸೋಲ್ಸಿ ಅಂತ ಪ್ರತಾಪ್ ಸಿಂಹನೇ ಕ್ಯಾಂಡೇಟ್ ಆದರೆ ಪಿಯವರು ಸೇರ್ಕೊಂಡು ಸೋಲ್ಸ್ತಾರೆ ಪ್ರತಾಪ್ ಸಿಂಹನ ಅನ್ನೋ ಚರ್ಚೆ ಇದೆ ಆದರೆ ಯತೀಂದ್ರನ್ ಗೆಲ್ಸಿ ಎಲ್ಲೂ ಕೂಡ ಸಿದ್ದರಾಮಯ್ಯ ಹೇಳ್ತಿಲ್ಲ ಯಾಕೆಂದ್ರೆ ಯತೀಂದ್ರ ಕ್ಯಾಂಡೇಟ್ ಆಗ್ತಿಲ್ಲ ಏನೆಯೋ ನಿಮ್ಮ ಪ್ರಕಾರ ಮೈಸೂರು ಲೋಕಸಭಾ ಕ್ಷೇತ್ರ ಈ ಬಾರಿ ಯಾರ ತೆಕ್ಕಿಗೆ ಕಾಂಗ್ರೆಸ್ಸಿಗೋ ಅಥವಾ ಜೆ ಡಿ ಎಸ್ ಬಿಜೆಪಿಗೂ ಎತ್ತಿಂದ್ರ ಸಿದ್ದರಾಮಯ್ಯ ಸ್ಪರ್ಧೆ ಮಾಡಬೇಕಾ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರಾಗಬೇಕು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ರಾಹುಲ್ ಗಾಂಧಿ ಅವರ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ